ಸಜ್ಜಿಗೆ ಬೆಲ್ದನ್ನ ಘೀ ರೈಸ್ ಬೆಳಿಗ್ಗೆ 6 ಗಂಟೆಗೆ ಶುರು ಆದ್ರೆ 5 ಗಂಟೆವರೆಗೂ ಜನ ಬರ್ತಾರೆ. ಗ್ರೀನ್ ಪೀಸ್ ಬಾತು, ಬದನೆಕಾಯಿ, ವಾಂಗಿ ಬಾತ್ಗೆ. ಹಾಯ್ ಫ್ರೆಂಡ್ಸ್, ಜಾಯ್ಸನ್ನರ್, ವೆಲ್ಕಮ್ ಟು ಅಂಗರ್ದಿ ವ್ಲಾಗರ್ ಚಾನಲ್. ನಾವಿವತ್ತು ಬಂದಿರೋದು ಹಳೆ ತಹಸೀಲ್ದಾರ್ ಆಫೀಸ್ ಅಂತ, ಮಂಡ್ಯದಲ್ಲಿರುವಂಥ ಹಳೆ ತಹಸೀಲ್ದಾರ್ ಆಫೀಸಲ್ಲಿ ಬಂದಿದ್ದೀವಿ ನಾವು. ಬಂದಿರೋದು ಇಲ್ಲಿ ಯಾಕಪ್ಪ ಬಂದಿದ್ದೀವಿ ಅಂದರೆ, ಇವತ್ತು ತಾಯಿ ಚಾಮುಂಡೇಶ್ವರಿ ಅವರ ಹುಟ್ಟಿದಬ್ಬದ ಪ್ರಯುಕ್ತ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾಯಿರ್ತಾರೆ. ಒಂದು 15,000 ಜನದಿಂದ 20,000 ಜನ ಬಂದೇ ಬರ್ತಾರತ್ತೆ. ಅದಕ್ಕೆ ಬನ್ನಿ ತೋರಿಸ್ಕೊಡಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ. ಬನ್ನಿ, ಹಂಗೇನೆ ಈಗ ಕರೆಕ್ಟಾಗಿ ನಿಮಗೆ ಏನು ಮಾಡ್ತಿದ್ದಾರೆ ಮತ್ತು ಎಷ್ಟು ಬೇಯಿಸ್ತಾರೆ ಅನ್ನ, ಮತ್ತು ಏನಕ್ಕೆ ಯಾವ ಥರ ಮಾಡ್ತಾಯಿದೆ, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಏನೇನು ಹಾಕಿದ್ರಿ ಇವಾಗ? ವಾಂಗಿ ಬಾತು, ಬಿಸಿಬೇಳೆ ಬಾತು, ತರಕಾರಿ ಬಾತು, ಅನ್ನ, ತರ ತರ ಮಾಡ್ತಾ ಬೆಳಿಗ್ಗೆ 6 ಗಂಟೆ ಶುರು ಆಗಿ ಸಂಜೆ 6 ಗಂಟೆ ನಡೀತಾ ಇರ್ತದೆ ಅಣ್ಣ. ಇವಾಗ ಇದೇ ಬತ್ತಿ, ಇದೇ ಬಾತ್ಗೆ ತರಕಾರಿ ಬತ್ತಾ ಏನಿದೆ? ತರಕಾರಿ ಪಲಾವ್ ಇದೆ. ಅಣ್ಣ ಇವಾಗ ಏನ್ ಮಾಡ್ತಾ ಇದ್ದಿದ್ದು? ಮೆಂತೆ ಪಲಾವ್ ಮಿಕ್ಸ್ ಮಾಡ್ತಾ ಇದಾರ ಗೊತ್ತಾಗಲ್ಲ. ಅದನ್ನೇ ತರಕಾರಿ, ಮೊಸರನ್ನ, ಸಜ್ಜಿಗೆ,
ಸಜ್ಜಿಗೆ ಬೆಳ್ದನ್ನ ಘೀ ರೈಸ್ ಬೆಳಿಗ್ಗೆ 6 ಗಂಟೆಗೆ ಶುರು ಆದ್ರೆ 5 ಗಂಟೆವರೆಗೂ ಜನ ಬರ್ತಾರೆ ಅಷ್ಟು ಜನ ಕೊಡ್ತೀವಿ. ಪ್ರತಿ ವರ್ಷ ಮಾಡ್ತಿದ್ದೀರಾ? ಎಷ್ಟು ವರ್ಷ ಮಾಡ್ತಿದ್ದೀರಾ? ಹನ್ನೆರಡು ವರ್ಷ ಮಾಡ್ತಾ ಇದ್ದಾರೆ. ನಿಮ್ ಬುದ್ಧಿ ತಿಳಿದಂಗೆ ನೀವೇ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಅಣ್ಣ? ಮಂಜು ಮಂಜು ಅಂತ ಅಣ್ಣ. ನಾವು ಅಡಿಗೆ ಕಾಂಟ್ರಾಕ್ಟರ್. ಅಣ್ಣ ನಿಮ್ ನಂಬರ್ ಹೇಳ್ಬಿಡಿ. ಹೆಂಗೇನೆ ಮೊಬೈಲ್ ನಂಬರ್? 7 0 1 9 5 6 3 6 5. ಮಂಜುಣ್ಣವ್ರ ಭಟ್ರು. ಯಾವ್ದಾದ್ರು ರೀತಿಯಾದ ಅಡುಗೆ ಏನಾದ್ರು ಇದ್ರೆ ಮಾಡಿಸ್ಬೇಕಂತ ಇದ್ರೆ ಏನಾದ್ರು ನಮ್ಗೆ ಇಲ್ಲಿ ನಮ್ಮ ಸ್ವೀಟ್ ಗ್ರೂಪ್ ಐತೆ. ನಮ್ಮ ಅಡುಗೆ ಸ್ವೀಟ್ ಗ್ರೂಪ್ ನಮ್ಮ ಸ್ವೀಟ್ ಗ್ರೂಪ್ ಅವರು ನಾವು ಎಲ್ಲ ಸೇರ್ಕೊಂಡು ನಮ್ಮ ಅಡುಗೆ ಅವ್ರು ಎಲ್ಲ ಸೇರ್ಕೊಂಡು ಮಾಡೋದು. ನಾವೇ ಅಂದ್ರೆ ಎಲ್ಲ ಭಕ್ತಾದಿಗಳು ಏನ್ ಕೊಡ್ತಾರೆ ಏನಾಯ್ತು ಮಿಕ್ಕಿನ ಮಾಡ್ತೀರ? ಇವಾಗ ಏನೇನು ಹಾಕಿದ್ರೆ ಐಟಮ್ ಇದಕ್ಕೆ? ಮೆಂತ್ಯ ಪಲಾವ್, ಮಾಮೂಲಿ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಲವಂಗ, ಮೆಂತ್ಯ ಸೊಪ್ಪು, ನಂದಿನಿ ತುಪ್ಪ, ಧನಿಯಾ ಪುಡಿ, ಚಿಕನ್ ಮಸಾಲ, ಮಟನ್ ಮಸಾಲ, ನಂದಿನಿ ತುಪ್ಪ ಎಲ್ಲ ಹಾಕಿದೀವಿ. ಚೆನ್ನಾಗಿರುತ್ತೆ. ಚಕ್ಕೆ, ಲವಂಗ, ಲವಂಗ ಬೆಲ್ಲ, ಮೆಂತ್ಯ ಹಬ್ಬ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕಿದೀವಿ, ಹಸಿ ಬಟಾಣಿ ಹಾಕಿದೀವಿ, ಎಲ್ಲ ಹಾಕಿದೀವಿ. ಸರಿ ಅಣ್ಣ, ಓಕೆ. ಎಷ್ಟು ಅಂದಾಜ್ ಎಷ್ಟು ಕೆಜಿ ಬೇಯಿಸ್ತೀರ ನೀವು? ಒಂದು ಕ್ವಿಂಟಲ್ ಬಾತು. ಮೂವತ್ತು ಪಾತ್ರೆ ಮಾಡ್ತೀರಾ? ಸರಿ ಅಣ್ಣ. ನಿಮ್ಮ ಹೆಸರು ಅಣ್ಣ? ಬೋರೆಗೌಡ್ರು. ನೀವು ಅಡಿಗೆ ಕಾಂಟ್ರಾಕ್ಟರ್ ಅಣ್ಣ? ಸರಿ ಅಣ್ಣ. ಅಣ್ಣ ಬೆಲ್ದ ಅಣ್ಣ, ಇದು ಏನೇನು ಹಾಕಿ ಮಾಡಿದ್ದೀರ ಅಣ್ಣ ಇದಕ್ಕೆ? ದ್ರಾಕ್ಷಿ, ಗೋಡಂಬಿ, ತುಪ್ಪ, ಒಳ್ಳೆ ಏನ್ ಬೆಲ್ಲ ಹಾಕಿ ಮಾಡಿರೋದು. ಬೆಲ್ದ ಅಣ್ಣ ಮನೆ ಸಜ್ಜಿಗೆ ತೋರಿಸ್ತೀನಿ. ಬನ್ನಿ ಬನ್ನಿ. ನೀವು ಅಷ್ಟೇ ತುಪ್ಪ, ದ್ರಾಕ್ಷಿ, ಗೋಡಂಬಿ, ನೀವೇ ಟೇಸ್ಟ್ ನೋಡಿ ಹೆಂಗೆ. ಸರಿ ಅಣ್ಣ, ಆಯ್ತು. ನಮ್ಮ ಮೇನ್ ಭಟ್ರು ನೋಡಿ ಸರ್, ಅಲ್ಲಿ ನಮ್ಮ ಮೇನ್ ಭಟ್ರು. ನಿಮ್ಮ ಹೆಸರು ಅಣ್ಣ? ಎಷ್ಟು ವರ್ಷದಿಂದ ಮಾಡ್ತಿದ್ರ ಅಣ್ಣ? ನಮ್ಮ 15 ವರ್ಷ 20 ವರ್ಷದ ಕೆಲಸ ಮಾಡ್ತಾರ. ಟೊಮೊಟೊ ಪಲಾವ್. ಟೊಮೊಟೊ ಪಲಾವ್ ಅಣ್ಣ. ಭಕ್ತಾದಿಗಳು ಕೊಟ್ಟಿದ್ರು ಟೊಮೊಟೊ ರೇಟ್ ಜಾಸ್ತಿ ಇದ್ರು, ಭಕ್ತಾದಿಗಳು ಕೊಟ್ಟಿದ್ರೆ ಟೊಮೊಟೊ ಪಲಾವ್ ಮಾಡಿದ್ವಿ. ದಮ್ ಮಾಡಿದಿರಲ್ವ ಇದು? ಇನ್ನೂ ದಮ್ ಮಾಡಿಲ್ಲ. ಇದು ತರಕಾರಿ ಪಲಾವ್. ತರಕಾರಿ ಪಲಾವ್ ಇದು. ತರಕಾರಿ ಪಲಾವ್ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 15 ದಬರಿ ಮಾಡ್ತೀವಿ. 15 ದಬರಿ ಮಾಡ್ತೀರಾ? ತರಕಾರಿ ಪಲಾವೇ ಜಾಸ್ತಿ. ತರಕಾರಿ ಪಲಾವ್ ಜಾಸ್ತಿ. ಕೆರಗೋಡು ಸೋಮ ಅಂತ. ತಿನ್ಬಿಟ್ಟದವ್ರ ಅಣ್ಣ? ಸರಿ ಅಣ್ಣ. 12 ವರ್ಷ ಮಾಡ್ತಿದ್ದೀರಣ್ಣ? ನಮ್ಮ ಇಲ್ಲಿ ಎಣ್ಣೆ ಮೇಸ್ತ್ರಿ ಅವರ ವಿಜಯಮ್ಮ ಅಂತ. ತರಕಾರಿ ಕಟ್ ಮಾಡ್ತಾನೆ ಇರ್ತೀರಣ್ಣ? ನಿನ್ನೆ ಮಧ್ಯಾಹ್ನ 3 ಗಂಟೆ 2 ಗಂಟೆಲಿ ಬಂದವ್ರು ಇನ್ನೂ ತರಕಾರಿ ಕಟ್ ಮಾಡ್ತಾನೆ. ಕೆಲ್ಸಕ್ಕೆ ಫಂಕ್ಷನ್ಗೆ ಸಿಕ್ಕಾಬಿಟ್ಟು ಹೆಲ್ಪ್ ಮಾಡಿದ್ರು. ವಾಟರ್ ಸುರೇಶ್ ಅಂತ, ವಾಟರ್ ಸರತ್ ಅಂತ. ಮಧ್ಯ ಕುಂತಿರೋರು ಯಾರಕ್ಕೂ ಪ್ರೇರಣೆ ಇಲ್ಲ, ಅದ್ರ ಬಗ್ಗೆ ಹೇಳಲ್ಲ. ಏನ್ ಕೆಲಸ ಮಾಡೋಣ ಸುಮ್ ಕುಂತಿರೋರು. ಏರಿಯಾ ಕೌನ್ಸಿಲರು ನಮ್ಗೆ ಫಂಕ್ಷನ್ ಮಾಡಕ್ಕೆ ಎಲ್ಲಾ ರೀತಿ ಸಹಕಾರ ಇವರೇ ಕೊಟ್ಟಿರೋದು. ಎಲ್ಲಾ ರೀತಿ ಹೆಲ್ಪ್ ಇವರೇ ಮಾಡಿರೋದು. ಮಾತಾಡ ಎಲ್ಲ ಸಹಕಾರ ಫ್ರೆಂಡ್ಸ್ಗಳು ನಿಂತು ಜನಗಳು ಸಾರ ಜನಗಳು ನಿಂತು ಕಷ್ಟ ಸಹಿತ ಆಗಿ ಎಲ್ಲ ಸಮಸ್ಯೆ ಮಾಡ್ತಾರೆ. ತಾಯಿ ಚಂಬಿಸಿ, ತಾಯಿ ಊಟ ಬಿಟ್ಟು ಎಲ್ಲ ಒಳ್ಳೇದು ಮಾಡಿದ್ರು. ಅವ್ರಿಗೆಲ್ಲ ಆಯಸ್ಸು ಅವ್ರಿಗೆ ಕೊಟ್ಟು ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ.
ಬೋರಪ್ಪ ಅವ್ರ ಕಡೆಯ ಬೆಳೆದ್ರೆ ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್ ಅಂತ ಅಣ್ಣ, ಏನಾಗ್ತಾ ಇದೆ? ಬಿಸಿ ಬೆಳೆ ಬಾತ್ಕಾ? ಬೆಳೆ ಹನ್ನೆರಡು ಕೆಜಿ ಬೆಳೆ. ನಾಗೇಶ್ ಅಂತ ಅಣ್ಣ. ಇವರು ನಮ್ಗೆ ಮೂರು ದಿನದಿಂದ ಹೆಲ್ಪ್ ಮಾಡಿದ್ದಾರೆ, ಓಡಾಡ್ಕೊಂಡು ಎಲ್ಲಾದ್ರಲ್ಲೂ ಇವರು ಇದ್ರು, ಎಲ್ಲಾ ರೀತಿ ಹೆಲ್ಪ್ ಮಾಡ್ತಾ ಇದಾರೆ ಇವರು. ಸ್ವೀಟ್ಸ್ ಏನಾದ್ರು ಇದ್ರೆ ಇವ್ರನ್ನ ಕಂಡು ಮಾಡ್ಬೋದಲ್ವಾ? ಅಣ್ಣ ನಿಮ್ಮ ಹೆಸರು ಕರೆಕ್ಟ್? ನಾಗೇಶ್ ಅಣ್ಣ. ಅವರು ಯಾವ ಊರು ಅಣ್ಣ ನೀವು? ವಿಜಯನಗರ ಮಂಡ್ಯ. ವಿಜಯನಗರ ಮಂಡ್ಯದವರು. ನಂಬರ್ ಎಪ್ಪಡಿ ಅಣ್ಣ ನಿಮ್ದು? 9739565599. ಯಾವುದೇ ರೀತಿಯಾದ ಸ್ವೀಟ್ಸ್ ಬೇಕಾದ್ರೆ ಮಾಡ್ಕೊಡ್ತೀರಲ್ಲ ಅಣ್ಣ? ಹಾಂ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಏನಣ್ಣ ಇದು? ಇದು ಬಾತ್ಕಿ ಐಟಮ್. ಬಾದಾಮಿ ಐಟಮ್, ಲವಂಗ, ಏಲಕ್ಕಿ, ಅನಾನಸ್, ಮರಾಠಿ ಮೊಗ್ಗು, ಲವಂಗದೆಲೆ ಇದನ್ನೆಲ್ಲ ಈಗ ನೀರಲ್ಲಿ ಉಣಿ ಹಾಕೊಂಡ್ರೆ ಚೆನ್ನಾಗಿರ್ತೈತೆ. ಉಣಿ ಹಾಕಿದ್ರೆ ಚೆನ್ಲಾಗಿರ್ತೈತೆ. ಇದು ಶುಂಠಿ ಪೇಸ್ಟ್. ಶುಂಠಿ ಪೇಸ್ಟ್ ಅಣ್ಣ. ಅದು ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ ಪೇಸ್ಟ್. ಇದು ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ವಾಂಗಿ ಬಾತ್ ರೆಡಿ ಆಗ್ತದೆ. ಸರಿ ಅಣ್ಣ. ಗೇಟ್ ಇದು ಹಿಂಗೆ ಒಂದ್ 11 ವರ್ಷದ ಮಾತು. ನಮ್ಮವರೆಲ್ಲ ಇದ್ದಾಗ ಮಾಡ್ತಿದ್ರು ಇದೇ ತರ ಊಟ, ನಾನ್ ವೆಜ್ ಊಟ ಇಟ್ಕೊಂಡಿದ್ರು. ಅವಾಗ ಮುರಿದೋಗಿರೋದು ಗೇಟ್ ಇದು. ಜನ ಕಂಟ್ರೋಲ್ ಆಗದೆ ಗೇಟ್ ಮುಟ್ಕೊಂಡು ಒಳಗಡೆ ಬಂದ್ರು. ಅವಾಗ ಮುರಿದೋಗಿರೋದು ಗೇಟ್ ಇದು. ಒಂದು 20 ಸಾವಿರ ಜನಕ್ಕೆ ಅಂತ ಹೇಳಿದ್ರೆ ಅದೇ ಊಟ. 15-20 ಸಾವಿರ ಜನಕ್ಕೆ ನಾನ್ ವೆಜ್ ಊಟ. ನಾನ್ ವೆಜ್ ಊಟ ಮಾಡಕ್ಕಾಗದೆ ಅವಾಗಿಂದ ನಾನ್ ವೆಜ್ ಊಟ ನಡೆಸ್ಬೋದು. ಅವಾಗ ಮುರಿದಾಕಿರೋದು ಗೇಟ್ ಹಿಂಗೆ ಇದೆ. ಸರ್ ಇದು ಯಾಕೆ ಇಬ್ಬರು 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 ಮಾಡ್ತಿದೀರ ಅಣ್ಣ? ಅಣ್ಣ ಹೇಳಿ. ನಿಮ್ಮ ಹೆಸರು? ಮೆಂತ್ಯ ಪಲಾವ್ ಮಾಡ್ತಾ ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀರಾ? ಎಷ್ಟು ಒಂದು ಕ್ವಿಂಟಲ್ ಅಲ್ವಾ? ಅಣ್ಣ ಗ್ರೀನ್ ಪೀಸ್ ಪಲಾವ್. ಮಾಡ್ಬೇಕು ಅಣ್ಣ. ಅಣ್ಣ ಮೇನ್ ಸ್ವೀಟ್ ಇವರೇ. ಅಣ್ಣ ಸರಿ ಅಣ್ಣ. ಮುಂಜಾಣವರು ಅಣ್ಣಲ್ ಅವರು. ಏನೇನಾಕಿದಾರೆ ಈಗ ಬೆಳೆ ಬಂದ್ಮೇಲೆ ಅಣ್ಣ? ಈರುಳ್ಳಿ, ಈರುಳ್ಳಿ, ತರಕಾರಿ, ಟೊಮೊಟೊ. ಅಣ್ಣ ಇದೇನ್ಕೆ ಇದು? ಬಿಸಿಬೇಳೆ ಬಾತ್ಕ. ಏನೇನು ಹಾಕಿದಿರಿ ಇದು? ಇದು ಮಾಮೂಲಿ ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ, ಬಿಸಿಬೇಳೆ ಬಾತ್ ಸಾಂಬಾರ್ ಪುಡಿ. ಹಾಂ, ಅದೇ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ತಿರ್ತ ಅಣ್ಣ. ನೀರು, ಕಾಯಿ. ಹಾಂ ಅಣ್ಣ ಏನ್ಕೆ ಇದು? ಈರುಳ್ಳಿ ಬಿಸಿಬೇಳೆಗೆ ಬಾತ್ಕೆ ಅಣ್ಣ. ಬೇಯಿಸ್ಬಿಟ್ಟು ನೋಡ್ಬಿಟ್ಟಿರ್ತೀರಾ? ಎಣ್ಣೆ ಫ್ರೈ ಮಾಡ್ಕೊಂಡು ಹಾಕ್ಬೇಕಣ್ಣ. ಬಿಸಿಬೇಳೆ ಆಯ್ತು ಅಣ್ಣ. ಒಂದೂವರೆ ಮೊಸರನ್ನ ಬಿಸಿಬೇಳೆ ಬೇತ ಅಣ್ಣ. ಎರಡು ಸೈಡು ಎರಡು ಪಾತ್ರೆ ಬೆಳಿತೈತೆ ಅಣ್ಣ. ಎರಡು ಎರಡು ನಡೀತದೆ. ಎರಡು ಮೊಸರು ಇದೆ, ಅಲ್ಲೇ ಎರಡು ಎರಡು ಬಿಸಿಬೇಳೆ ಬಾತ್ ಇರ್ತದೆ. ಈಗಲೇ ಬೇಡ ಈರುಳ್ಳಿ.
ಅಣ್ಣ ಇದೇ ಬತ್ತು ವಾಂಗಿ ಬತ್ತ ಅಣ್ಣ ಇದನ್ನು ವಾಂಗಿ ಬತ್ತು ಮಾಡ್ತಾ ಇರೋದು ಹಾಂ ಮಸಾಲೆಗಳ ಹಾಕಿದಿರಲ್ವಾ ಮಾಮೂಲಿ ಇದು ಇದು ಈರುಳ್ಳಿ ಮತ್ತೆ ಚಕ್ಕೆ ಲವಂಗ ಐಟಮ್ಗಳು ಹಾಕಿದ್ರು ಅದೇ ಗರಂ ಮಸಾಲೆ ಐಟಮ್ಗಳು ಹಾಕಿದಿರ ಸರಿ 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 ಕಸ್ತೂರಿ ಮೆಂತ್ಯ ಮಟನ್ ತರ ಹಾಕ್ಬೇಕಿಂಗ ಬದನೆಕಾಯಿ ವಾಂಗಿ ಬದ್ಗೆ ಆಲೂಗಡ್ಡೆ ಅರ್ಧ ಆಲೂಗಡ್ಡೆ ತಿನ್ಬೇಕು ಬಿಸಿಬೇಳೆ ಬಾಸ್ತಿಗೆ ಮಸಾಲೆ ಹುಣಸೆ ನೋಡ ಗ್ರೀನ್ ಪೀಸ್ ಬಾತ್ ಒಂದು ಕುಂಟಲ್ ಹಾಕಿರುತ್ತೆ ನಾವು ಒಂದು ಕುಂಟಲ್ ನೋಡು ಒಂದು ಕುಂಟಲ್ ಇಷ್ಟು ಅದು ಇದು ಇನ್ನೂ ಸಂಜೆ ಅಣ್ಣ ಮಾಡ್ತಾನೆ ಇರ್ತಾರೆ ತುಂಬಾ ಪಾತ್ರೆಗಳು ಬೇಯಿಸ್ತಾನೆ ಅವ್ರು ನಾವು ಅಷ್ಟೊಂದು ಮಾಡ್ತಾನೆ ನೀವು ಬೇಯಿಸ್ತಾನೆ ಇದ್ದಾರೆ ಪಾತ್ರೆಗಳಲ್ಲಿ ಎಲ್ಲ ಥರ ಪಾತ್ರಗಳು ಮಾಡ್ತಾ ಇದ್ದಾರೆ ಒಂದಷ್ಟು ಥರ ಆಲ್ಮೋಸ್ಟ್ ಫುಲ್ ಪಾತ್ರೆಗಳು ಮಾಡಿದ್ದಾರೆ ನಿಮ್ಗೆ ಈ ವಿಡಿಯೋ ಎಷ್ಟಾಗಿದೆ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲ್ ಶೇರ್ ಮಾಡಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್